ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಜೊತೆ ಸಹ ವಿಚಾರಣಾ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಏಠನ್ ಆರೋಪಿಯಾಗಿ ವಿನಯ್ ಅವರಿದ್ದಾರೆ. ಡಿಬಾ ಸಫಾರಿ ಅಲಿಯಾಸ್ ಟೋನಿ ಬ್ರೂಕ್ನ ಮಾಲೀಕರು. ಇವ್ರದ್ದು ರೆಸ್ಟೋರೆಂಟ್ನ ಇತ್ತೀಚೆಗೆ ಪ್ರಮೋಟ್ ಮಾಡಿದೆ ನಾನು. ಬೆರಳೆಣಿಕೆಯಷ್ಟು ಜನ ವಿರೋಧ ವ್ಯಕ್ತಪಡಿಸಿ ಇವ್ರ ಬಗ್ಗೆ ಸ್ಟೋರಿ ಮಾಡೋಕ್ಕೆ ಕೇಳಿದರು. ಸದ್ಯಕ್ಕೆ ಪ್ರಪಂಚದ ದೃಷ್ಟಿಯಲ್ಲಿ ಇವರು ರೇಣುಕಾ ಸ್ವಾಮಿಯ ಕೊಲೆಯ ಆರೋಪಿಗಳು. ವಿನಯ್ ದರ್ಶನ್ ಅವರ ಜೀವನದಲ್ಲಿ ಮಾಡಿದ್ದೇನು, ಇತರರು ಸ್ಟೋರಿಗಳ ಮೂಲಕ ಬಿಂಬಿಸಿದಷ್ಟು ಕ್ರೂರಿನ, ಇವರ ರೆಸ್ಟೋರೆಂಟ್ನ ಪ್ರಮೋಟ್ ಮಾಡಿದ್ದು, ಇಲ್ಲಿ ನೂರಾರು ಜನ ಕೆಲಸ ಮಾಡ್ತಾರೆ, ಅವ್ರ ಕುಟುಂಬಗಳು ಚೆನ್ನಾಗಿರಬೇಕು ಅನ್ನೋದಷ್ಟೇ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ, ದರ್ಶನ್ ಅವರ ಅಭಿಮಾನಿಗಳು, ಅದೆಲ್ಲದಕ್ಕೂ ಮಿಗಿಲಾಗಿ ಕಳೆದ ವರ್ಷ May 3 ದರ್ಶನ್ ಅವರು ಧರ್ಮಸ್ಥಳಕ್ಕೆ ಉಚಿತ ಸಾಮೂಹಿಕ ವಿವಾಹಕ್ಕಾಗಿ ಬರ್ತಾರೆ. ಅದೇ ದಿನ ವಿನಯ್ ಅವರ ಹೆಸರಲ್ಲಿ 1872 kgs ಅಕ್ಕಿ ಧರ್ಮಸ್ಥಳಕ್ಕೆ ಡೊನೇಟ್ ಆಗುತ್ತೆ. 100 kgs ಇತರೆ ದವಸ ಧಾನ್ಯಗಳು ಡೊನೇಟ್ ಆಗಿರುತ್ತೆ. 350 kgs ತರಕಾರಿಗಳು ಡೊನೇಟ್ ಆಗಿದೆ. April 26, 2024 ಆರೈಕೆ ಆಶ್ರಮಕ್ಕೆ ನೂರಾರು ಹೆಸರಿನ ಮೆಡಿಸಿನ್ಗಳು, ಸಾವಿರಾರು ಲೆಕ್ಕದಲ್ಲಿ ಇಡೀ ತಿಂಗಳಿಗೆ ಆಶ್ರಮಕ್ಕೆ ಬೇಕಾದಷ್ಟು ಮೆಡಿಸಿನ್ಗಳು ವಿನಯ್ ಅವರ ಹೆಸರಲ್ಲಿ ಡೊನೇಟ್ ಆಗಿದೆ. ಇದೇ ದರ್ಶನ್ ಅವರ ಅಭಿಮಾನಿಯೊಬ್ಬರಿಗೆ ಸ್ಟ್ರೋಕ್ ಹೊಡೆದು ನಿಮಾನ್ಸಲ್ಲಿ ಅಡ್ಮಿಟ್ ಆಗಿರ್ತಾರೆ. ಒಂದೊತ್ತು ಊಟಕ್ಕೂ ಕಷ್ಟ ಅಂತ ತಿಳಿದ ವಿನಯ್ ಅವರು January 22, 2024 ನಾಲ್ಕೈದು ತಿಂಗಳಿಗೆ ಬೇಕಾದಷ್ಟು ರೇಷನ್ ಅನ್ನ ಕಳಿಸ್ಕೊಡ್ತಾರೆ. ಇದೇ ಸ್ಟೋನಿ ಬ್ರೂಕ್ ವಿನಯ್ ಅವರು ವುಮೆನ್ಸ್ ಡೇ ದಿನ ಸಾಲುಮರದ ತಿಮ್ಮಕ್ಕ ಅವ್ರನ್ನ ಕರೆಸಿ ಗಿಡ ನೆಡೆಸಿ ಅವರಿಗೆ ಗೌರವ ಸನ್ಮಾನ ಮಾಡಿ ಅವ್ರ ಕೈಲಾದದನ್ನ ಮಾಡಿ ಕಳಿಸಿದ್ದಾರೆ. ಇದೇ ವಿನಯ್ ಅವರು ಸ್ಟೋನಿ ಬ್ರೂಕಲ್ಲಿ ಅನಾಥ ಮಕ್ಕಳನ್ನ ಕರೆಸಿ ಚಿಲ್ಡ್ರನ್ಸ್ ಡೇ ದಿನ ಆ ಮಕ್ಕಳಿಗೆ ಊಟ ಮಾಡಿಸಿ, ಬುಕ್ ಕೊಡಿಸಿ, ಬ್ಯಾಗ್ ಕೊಡಿಸಿ, ಆಟ ಸಾಮಾನೆಲ್ಲ ತಗೊಟ್ಟು ತುಂಬ ಪ್ರೀತಿ ಗೌರವದಿಂದ ನಡ್ಕೊಂಡಿರೋದು ಕಂಡು ಬರ್ತಾ ಇದೆ. ದರ್ಶನ್ ಅವರ ಜೀವನದಲ್ಲಿ ವಿನಯ್ ಮಾಡಿದ್ದೇನು, ನಿಮ್ಮ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ದರ್ಶನ್ ಅವ್ರದ್ದು ಫೋಟೋಗ್ರಫಿನ ಡಿಸ್ಪ್ಲೇ ಮಾಡಿದ್ದೀರಾ ನೀವು? ಐ ತಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಸುತ್ತೆ, ನಾನು ಎಲ್ಲೂ ನೋಡಿಲ್ಲ ಈ ರೀತಿ. ಹೌದು, ಅದಕ್ಕೆ ದರ್ಶನ್ ಸರ್ ಡಿಬಾ ಸಫಾರಿ ಅಂತಾನೆ ಅದಕ್ಕೆ ಮೆನ್ಷನ್ ಮಾಡಿ ಒಂದು ಇದಿಟ್ಟು ಒಂದು ಗ್ಯಾಲರಿ ತರ ಮಾಡಿದ್ದೀವಿ. ನಾವೀಗ ನಾವು ನೆಕ್ಸ್ಟ್ ಎಲ್ಲೇ ರೆಸ್ಟೋರೆಂಟ್ ಮಾಡಲಿ ಒಂದು ಡಿಬಾ ಸಫಾರಿ ಒಂದು ಇದ್ದೇ ಇರುತ್ತೆ. ದರ್ಶನ್ ಅವ್ರ ಮೇಲಿರೋ ಪ್ರೀತಿಯ ಪ್ರತೀಕವಾಗಿ ಫಸ್ಟ್ ಟೈಮ್ ಒಂದು ರೆಸ್ಟೋರೆಂಟ್ ಅಲ್ಲಿ ಈ ರೀತಿ ದರ್ಶನ್ ಅವರೇ ಶೂಟ್ ಮಾಡಿರುವಂತಹ ವೈಲ್ಡ್ ಲೈಫ್ ಫೋಟೋಗ್ರಫಿನ ಡಿಸ್ಪ್ಲೇ ಮಾಡಿರೋದು. ಅದಕ್ಕೆ ಇದು ದರ್ಶನ್ ಅವರ ಫೇವ್ರೆಟ್ ಸ್ಪಾಟ್. ಮಾಧ್ಯಮದವರು ದರ್ಶನ್ ಅವ್ರದ್ದು ಕವರ್ ಮಾಡದೇ ಇದ್ದಾಗ ಕ್ರಾಂತಿನ ಪ್ರಪ್ರಥಮವಾಗಿ ಪ್ರಮೋಟ್ ಮಾಡಿದ್ದು ಇದೇ ವಿನಯ್ ಅವರು. ಸೇ ನೋ ಟು ಡ್ರಗ್ಸ್ ಅಂತ ಕಂಠೀರವ ಸ್ಟೇಡಿಯಂ ಅಲ್ಲಿ ತುಂಬ ದೊಡ್ಡದಾಗಿ ಒಂದು ಈವೆಂಟ್ನ ಮಾಡಿ ಪ್ರಮೋಟ್ ಮಾಡ್ತಾರೆ ಕ್ರಾಂತಿನ. ಫ್ಯಾನ್ಸ್ ಕಳಿಸಿರೋ ಈ ಸುದ್ದಿನ ಸ್ಟೋರಿ ಮಾಡಿರ್ತೀನಿ. ನನ್ನ ನಂಬರ್ನ ಹೇಗೋ ಕಲೆಕ್ಟ್ ಮಾಡಿಕೊಂಡು ಥ್ಯಾಂಕ್ ಮಾಡಿ ಮತ್ತೊಮ್ಮೆ ಅದಾದಮೇಲೆ August 15 ಮತ್ತೆ ವಿನಯ್ ಅವರು ನನಗೆ ಇಲ್ಲಿ ಕವರ್ ಮಾಡೋಕ್ಕೆ ಕರೀತಾರೆ. ಈ ಜಾಗಕ್ಕೆ ಬಂದು ನಾನು ಮತ್ತೆ ಕ್ರಾಂತಿನ ಪ್ರಮೋಟ್ ಮಾಡ್ತೀನಿ. ಇದೇ ವಿನಯ್ ಅವರು ಮತ್ತೊಮ್ಮೆ ಅದೇ ಸ್ಟೋನಿ ಬ್ರೂಕಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಅರೇಂಜ್ ಮಾಡಿರ್ತಾರೆ. ನಾನು ಅದನ್ನು ಕವರ್ ಮಾಡೋಕ್ಕೆ ಅಲ್ಲಿ ಹೋಗಿರ್ತೀನಿ. ಬ್ಲಡ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇವತ್ತು. ಡಿಬಾ ಸಫಾರಿ ದರ್ಶನ್ ಸರ್ದು ಸ್ಟೋನಿ ಬ್ರೂಕ್ ಅಸೋಸಿಯೇಷನ್ ಇಂದ ಕ್ರಾಂತಿಗೆ ದರ್ಶನ್ ಅವ್ರಿಗೆ ಎಷ್ಟು ಇಂಟರ್ವ್ಯೂ ಕೊಡ್ತಾರೋ ಎಲ್ಲವೂ ಕೂಡ ಇವರ ರೆಸ್ಟೋರೆಂಟಲ್ಲೇ ನಡೆಯುತ್ತೆ. ಅದರ ಜೊತೆಗೆ ಮಾಲ್ ಅಲ್ಲಿ 2-3 ಸ್ಪೆಷಲ್ ಆಗಿ ಸೆಲೆಬ್ರಿಟಿ ಶೋನು ಕೂಡ ಅರೇಂಜ್ ಮಾಡ್ತಾರೆ. ಅದು ಯಾರಿಗೆ? ಪೌರ ಕಾರ್ಮಿಕರು, ಆಟೋ ಡ್ರೈವರ್ಸ್, ತರಕಾರಿ ಮಾರೋರು, ಫ್ರೂಟ್ಸ್ ಮಾರೋರು, ಗಾರೆ ಕೆಲಸದವರು, ಅವರೇ ಇಲ್ಲಿ ಸೆಲೆಬ್ರಿಟಿ ಇವತ್ತು. ಇದೇ ವಿನಯ್ ಅವರು ದರ್ಶನ್ ಅವರ ಕ್ರಾಂತಿ ಮೂವಿ ಪ್ರಮೋಟ್ ಮಾಡಬೇಕು ಅಂತ ದೀಪಾವಳಿ ದಿನ ಲಕ್ಷಾಂತರ ರೂಪಾಯಿ ಪಟಾಕಿ ತರಿಸಿ ಈ ರೀತಿ ಸೆಟ್ಟೆಲ್ಲ ಹಾಕಿಸಿ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿಯ ಪ್ರತೀಕವಾಗಿ ಈ ರೀತಿ ಅವರು ಒಂದು ಪ್ರಮೋಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ದರ್ಶನ್ ಅವ್ರದ್ದು ಎಷ್ಟೊಂದು ಮೂವಿಗಳು ಇವ್ರದೇ ಜಾಗದಲ್ಲಿ ಶೂಟ್ ಆಗಿದೆ. ಈ ಬಾರಿಯ ಅವ್ರ ಬರ್ಡೇಗೆ ದರ್ಶನ್ ಅವ್ರ ಮೇಲಿರೋ ಪ್ರೀತಿಯ ಪ್ರತೀಕವಾಗಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ಚಾಕ್ಲೇಟ್ ಪ್ರತಿಮೆನ ಮಾಡಿಸ್ತಾರೆ. ದರ್ಶನ್ ಅವ್ರಿಗಿಂತ ಅತಿ ದೊಡ್ಡ ಚಾಕ್ಲೇಟ್ ಪ್ರತಿಮೆ. ಈ ಸ್ಪೆಷಲ್ ಎಂಟ್ರಿನೂ ಕೂಡ ವಿನಯ್ ಅವರೇ ಮಾಡಿಸಿರ್ತಾರೆ. ದರ್ಶನ್ ಅವರ ಬರ್ಡೇ ಟೈಮಲ್ಲಿ 4-5 kilometer ಗಟ್ಟಲೆ ಬಟಿಂಗ್ಸು ಬ್ಯಾನರು ಯಾರಾದರೂ ಹಾಕ್ಸಿದ್ರೆ ಅದು 1 & 1 ವಿನಯ್ ಅವರು. ಅದ್ರ ಜೊತೆಗೆ ಅವ್ರ ಮನೆ ಮುಂದೆ ಹಾಕಿರೋ ಪೆಂಡಾಲು, ಫ್ಲವರ್ ಡೆಕೋರೇಷನು, ಅದು ವಿನಯ್ ಅವರೇ. ಈ ಉತ್ತರ ಕರ್ನಾಟಕ ಆ ಸೈಡ್ ದೂರದಿಂದ ಯಾರಾದ್ರು ದರ್ಶನ್ ಅವ್ರ ಅಭಿಮಾನಿಗಳು ಬಂದರೆ ಫ್ರೀಯಾಗಿ ಅವ್ರ ರೆಸ್ಟೋರೆಂಟಲ್ಲಿ ಊಟ ಮಾಡಿಸ್ತಾಯಿದ್ರು, ಪ್ರೀತಿಯಿಂದ ಕಳಿಸ್ಕೊಡ್ತಾ ಇದ್ರು, ಪ್ರಮೋಷನ್ಗೂ ಅವರು ಧನ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ಪ್ರಮೋಷನ್ ಟೈಮಲ್ಲೂ ಅಷ್ಟೇ ದರ್ಶನ್ ಅವ್ರನ್ನ ತುಂಬ ಪ್ರೊಟೆಕ್ಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ದರ್ಶನ್ ಅವ್ರ ನಾಯಿ ಕಚ್ಚಿತು ಅಂತ ಅಂದಾಗ
ಹುಲಿ ಉಗ್ರು ಪೆಂಡೆಂಟ್ ವಿಚಾರಗೆ ದರ್ಶನ್ ಅವ್ರ ಮನೆಗೆ ಪೊಲೀಸ್ ಬಂದಾಗ, ರಾತ್ರಿ ಸೆಲೆಬ್ರೇಟ್ ಮಾಡಿದ್ರು ಜೆಟ್ಲಾಗಲಿ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ, ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಕ್ಷಣದಲ್ಲೂ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ದರ್ಶನ್ ಅವ್ರಿಗೆ ಬ್ರೇಕ್ಫಾಸ್ಟಲ್ಲಿ ಏನೇನು ಐಟಮ್ಸ್ ಬೇಕು, ಏನಿಷ್ಟ ಏನಿಷ್ಟ ಇಲ್ಲ, ಡಿನ್ನರ್ಗೆ ಏನು ಬೇಕು ಏನು ಬೇಡ, ಏನು ಕೊಡಬೇಕು, ಪ್ರತಿ ಒಂದೂ ಇವ್ರಿಗೆ ಗೊತ್ತು. ತಗೊಂಡೋಗಿ ಕೊಡ್ತಾ ಇದ್ರು. ದರ್ಶನ್ ಅವ್ರ ವೈಫಗೆ ಗೊತ್ತೋ ಇಲ್ವೋ, ಆದರೆ ಇವ್ರಿಗೆ ಗೊತ್ತು. ಯಾಕಂದರೆ ದರ್ಶನ್ ಅವರು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಜೊತೆ, ಅವ್ರ ಸ್ನೇಹಿತರ ಜೊತೆ, ಅವ್ರ ಕೆಲಸಗಳಲ್ಲಿ ಅವ್ರು ಕಳೆದಿದ್ದಾರೆ. ನಾನು ಹೇಳಿದ್ದು ಜಸ್ಟು ಬೆರಳೆಣಿಕೆಯಷ್ಟು ವಿಷಯಗಳು. ನಿಮಗೆ ಗೊತ್ತು ಅಂತ ನೀವೇನಾದರೂ ಕೇಳಿದ್ರೆ, ಆ ಲೆವೆಲಲ್ಲಿ ದರ್ಶನ್ ಅವ್ರ ಅಭಿಮಾನಿಗಳು ನನಗೂ ಸುತ್ತಿಸಿದ್ದಾರೆ, ಅಷ್ಟೊಂದು ಸುದ್ದಿ ಮಾಡಿಸಿದ್ದಾರೆ. ನಾನು ಪ್ರತಿ ಈವೆಂಟ್ಗೆ ಹೋದರೂ ಇವರೆಲ್ಲರೂ ಮೇಲ್ಗಡೆ ಇರ್ತಾಯಿದ್ರು, ನಾನು ಕೆಳಗಡೆ ಶೂಟ್ ಮಾಡ್ತಾ ಇದೆ, ಅದು ವರ್ಷಾನುಗಟ್ಲೆ. ಅಷ್ಟು ಇದೆ ನನ್ನ ಹತ್ರ ವಿಷಯಗಳು ಹೇಳಕ್ಕೆ. ಸೊ ಒಂದು ಕೇಸ್ ನೋಡೋ ಅಥವಾ ಒಂದು ಸ್ಟೋರಿ ನೋಡೋ, ಒಂದು ವಿಡಿಯೋ ನೋಡೋ, ಒಂದು ವ್ಯಕ್ತಿನ ಜಡ್ಜ್ ಮಾಡಬೇಡಿ ಆಯ್ತಾ. ಈಗಲೂ ಇವತ್ತೂ ಕೂಡ ದರ್ಶನ್ ಅವ್ರ ಜೊತೆ ಸಹಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇವರು ಕಂಪ್ನಿ ಕೊಡ್ತಾ ಇದ್ದಾರೆ. ಇಂಥ ವ್ಯಕ್ತಿದು ರೆಸ್ಟೋರೆಂಟನ್ನ ನೀವು ಪ್ರಮೋಟ್ ಮಾಡಬೇಡಿ ಅಂತಂದರೆ ನಾನು ಹೇಗೆ ಮಾಡದೇ ಇರಲ್ಲ ಹೇಳಿ. ಇಷ್ಟು ವಿಷಯಗಳು ಗೊತ್ತು, ನಾನು ಹೇಳಿರೋದು ಬೆರಳೆಣಿಕೆ ಎಷ್ಟು ಆಯ್ತಾ. ಕೊನೆಯದಾಗಿ, ನೀವೆಲ್ಲರೂ ನೋಡಿರ್ತೀರ, ದರ್ಶನ್ ಅವ್ರ ಸುತ್ತಮುತ್ತ 30-40 ಜನ ಬೌನ್ಸರ್ಸ್ ಇರ್ತಾರೆ. ಅವ್ರು ಯಾರೂ ಇಲ್ಲದೇನೂ ಕೂಡ ಒಬ್ಬರೇ ದರ್ಶನ್ ಅವ್ರು ಎಲ್ಲರೂ ಧೈರ್ಯವಾಗಿ ಹೋಗ್ಬರ್ತಾರೆ ಅಂದರೆ ಈ ವ್ಯಕ್ತಿ ಜೊತೆ ಮಾತ್ರ. ನಾನು ನೋಡ್ದಂಗೆ ವಿನಯ್ ಅವರು ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಡಿದ್ದಾರೆ, ಹಾಗಾಗಿ ನನ್ನ ಸಪೋರ್ಟು ಯಾವಾಗಲೂ ಅವ್ರಿಗಿದ್ದೇ ಇರುತ್ತೆ. ದರ್ಶನ್ ಅವರಾಗಲಿ ವಿನಯ್ ಅವರಾಗಲಿ ನಿಜವಾಗ್ಲೂ ಕೊಲೆ ಮಾಡಿರಲ್ಲ, ನಿರಪರಾಧಿಯಾಗಿ ಹೊರಗೆ ಬಂದೇ ಬರ್ತಾರೆ. ತಾಳ್ಮೆಯಿಂದ ಕಾಯ್ತಾ ಇರಿ. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.